ಸ್ಥಾನಮಾನದಲ್ಲಿ ಬದುಕಬೇಕು ನಮ್ಮದು ಅಂಥೇಳಿ ಒಂದು ಸಣ್ಣ ಮನೆ ಮಾಡಬೇಕು ಎಂಬತಕ್ಕಂಥ ಆಶಾ ಮನೋಭಾವಗಳನ್ನ ಇಟ್ಕೊಂಡಿರೋರಾದರೆ ಈ ವಸ್ತುಗಳನ್ನು ಮನೇಲಿಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿರತಕ್ಕಂತಹ ಅಷ್ಟ ದರಿದ್ರ ದುರಿತ ವ್ಯಾಧಿ ಕಂಟಕ ಲೋಪಾದಿಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ನಿಮ್ಮ ಪಾಲಿಗೆ ಬರುತ್ತೆ ನಿಮ್ಮ ಸಕಲ ಸಂಕಷ್ಟಗಳು ಸಹ ದೂರ ಆಗಿ ಮುಖ್ಯವಾಗಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ನಿಮ್ಮಲ್ಲಿ ದರಿದ್ರ ದೂರ ಆಗುತ್ತೆ ಸಮೃದ್ಧಿ ಆಗ್ತೀರಾ ಸ್ಥಾನಮಾನಗಳು ಸಿಗುತ್ತೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಈ ದಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ನಿಮ್ಮ ಪರಿವರ್ತನೆ ಹಾಗೆ ಬದಲಾವಣೆ ನಿಮ್ಮ ದಿನನಿತ್ಯದ ಸಂಕಷ್ಟ ದಾರಿದ್ರ್ಯಗಳಿಂದ ವಿಮುಕ್ತಿ ಹೊಂದತಕ್ಕಂತಹ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಇದು ನಿಮಗೆ ನಾನೊಂದು ಐದು ಅಥವಾ ಆರು ತಿಂಗಳ ಹಿಂದೆ ಒಂದು ಬಿಳಿ ಸಾಸಿವೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇವತ್ತಿಗೂ ಆ ವಿಧಾನವನ್ನು ಬಹಳಷ್ಟು ಜನ ಪ್ರಯೋಜನ ಪಟ್ಟುಕೊಂಡಿದ್ದಾರೆ ಮಾಡಿ ಕೆಲವರು ಇವತ್ತಿಗೂ ಮಾಡಿ ತಂದು ನನ್ನ ಆಫೀಸಿಗೆ ತೋರಿಸ್ತಾರೆ ಗುರುಗಳೇ ನಾನು ಇದನ್ನು ಮಾಡಿದ್ದೀನಿ ಇದು ಸರಿ ಇದೆಯಾ ಇದರಿಂದ ನನಗೆ ಪರಿಹಾರ ಸಿಗ್ತಾ ಇದೆ ತುಂಬ ನೆಮ್ಮದಿ ಇದೆ ಹಾಗೆ ಒಂದಷ್ಟು ಬದಲಾವಣೆಗಳು ಸಹ ನನಗಾಗಿದೆ ಅಂತ ಹೇಳಿ ಇವತ್ತಿಗೆ ಅದಕ್ಕಿಂತ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಒಂದು ಸಂಚಿಕೆ ನಿಮಗಾಗಿ ದಯಮಾಡಿ ಎಲ್ಲರೂ ಇದನ್ನು ಮಾಡಿಕೊಳ್ಳಿ ಕೆಲವೊಂದು ನಿಮಗೆ ವನಸ್ಪತಿಗಳು ಸಿಗೋದು ಕಷ್ಟವಾದರೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ಅಲ್ಲಿ ಹೋಗಿ ತಗೊಳ್ಳಿ ಆದರೆ ಈ ವ್ಯವಸ್ಥೆ ಮಾಡಿದವರು ನಿಮಗೆ ಸರಿನ ಅಥವಾ ತಪ್ಪ ಅನ್ನೋ ಕನ್ಫ್ಯೂಷನ್ ಇದ್ದರೆ ಕೆಲವೊಮ್ಮೆ ನೀವುಗಳಿಗೆ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡೋಕೆ ಇರುವಂಥ ಸಮಯವೂ ಸಹ ಇದೆ ಆದ ಕಾರಣ ನೀವುಗಳು ಮಾಡಿರೋರೆಲ್ಲರೂ ಸಹ ಆ ವಿಧಾನನ ನೀವು ಯಾವ ಥರ ಮಾಡಿದಿರಿ ಅದನ್ನೆಲ್ಲ ಒಂದು ಫೋಟೋ ಹೊಡೆದು ವಾಟ್ಸಪ್ಗೆ ಹಾಕಿ ನಾನು ಅದನ್ನು ನೋಡಿ ಖಂಡಿತ ನಿಮ್ಗಳಿಗೆ ಆನ್ಸರ್ ಮಾಡ್ತೇನೆ ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳಿ ನಿಮ್ಮ ಬದಲಾವಣೆ ನಿಮ್ಮಲ್ಲಿರತಕ್ಕಂತಹ ದರಿದ್ರತೆಯನ್ನು ದೂರ ದೂರ ಮಾಡತಕ್ಕಂಥ ವಿಶೇಷವಾಗಿರತಕ್ಕಂಥ ಉತ್ತಮವಾದಂತಹ ಸರಳ ಪದ್ಧತಿಯ ಪರಿಹಾರದ ಮಾರ್ಗ ನಿಮಗಿದು ಏನು ಆ ಪರಿಹಾರದ ಮಾರ್ಗ ಅಂತಂದರೆ ನಿಮ್ಮಲ್ಲಿ ಒಂದು ಮಂದತ್ವ ಹುಟ್ಟುತ್ತೆ ಒಂದು ದರಿದ್ರ ಹುಟ್ಟುತ್ತೆ ಎಷ್ಟು ಹಣ ಸಂಪಾದಿಸಿದ್ರೂ ಕೈಯಲ್ಲಿ ಉಳಿಯಲ್ಲ ಮನೆಯಲ್ಲಿ ಪತಿ ಪತ್ನಿ ಸುತಾಲಯ ಗಂಡ ಹೆಂಡತಿ ಮನೆ ಮಕ್ಕಳು ದರಿದ್ರತನದಲ್ಲಿ ಜೀವನ ಮಾಡ್ತಾ ಇರ್ತೀರಿ ಕೊಟ್ಟ ಹಣ ಬರೋದಿಲ್ಲ ಬಂದ ಹಣ ಉಳಿಯಲ್ಲ ಕೊಡೋರ್ದು ಕೊಡಲಿಕ್ಕಾಗೋದಿಲ್ಲ ಒಂದು ರೀತಿ ನರ್ಕದ ಜೀವನ ಮನೆ ಒಳಗಡೆ ಏನೋ ಒಂದು ರೀತಿಯಲ್ಲಿ ಸ್ಮಶಾನ ಮೌನ ಮಾನಸಿಕವಾಗಿ ನೆಮ್ಮದಿ ಮನಃಶಾಂತಿ ಇರೋದಿಲ್ಲ ಮನೆಯ ಯಜಮಾನ ಅಷ್ಟು ಸಂಕಷ್ಟಪಟ್ಟು ಕಷ್ಟಪಟ್ಟು ದುಡಿದು ಬರುವಂಥ ಹಣದಲ್ಲಿ ಜೀವನ ಮಾಡಲಿಕ್ಕೂ ಸಹ ಆಗದೇ ಇರೋ ಪರಿಸ್ಥಿತಿಲಿರ್ತಕ್ಕಂಥವರು ದಯಮಾಡಿ ಇದನ್ನು ಪರಿಹಾರ ಮಾಡಿಕೊಳ್ಳಿ ನೋಡಿ ನಮ್ಮ ಸಮಾಜದಲ್ಲಿ ನಾಲ್ಕು ರೀತಿಯಾದಂಥ ಜನಗಳಿದ್ದಾರೆ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಡಿ ಗ್ರೇಡು ಅಂತ ಹೇಳಿ ನಮಗೆ ಎ ಬಿ ಅವರು ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ನನಗೆ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಡಿ ಮತ್ತು ಸಿ ಅವರು ಮಧ್ಯಮ ವರ್ಗದ ಜನಗಳಿಗೆ ಸರಳವಾದಂಥ ಪರಿಹಾರ ದೊರಕಲಿ ಎಂಬತಕ್ಕಂತಹ ಒಂದು ಆಸೆಯಿಂದ ಈ ಕಾರ್ಯಕ್ರಮಗಳನ್ನ ಇದ್ದೀವಿ ದಯಮಾಡಿ ನೀವುಗಳು ಇದನ್ನು ಮಾಡ್ಕೊಳ್ಳಿ ಮತ್ತು ಇವೆಲ್ಲ ವಿಶೇಷವಾಗಿ ಅಥರುಣ ವೇದದಲ್ಲಿ ಬರತಕ್ಕಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ವಿಧಾನದಲ್ಲಿ ಹುಟ್ಟತಕ್ಕಂಥ ಒಂದೊಂದು ಸರಳ ಪರಿಹಾರ ಮಾರ್ಗಗಳಿವು ಇದರಿಂದ ನಿಮಗೆ ನಿಮ್ಮ ಮನೆಗೆ ನಿಮ್ಮ ವ್ಯವಸ್ಥೆಗೆ ಒಳ್ಳೆಯದಾಗ್ತಕ್ಕಂಥದ್ದು ವ್ಯವಹಾರಿಕವಾಗಿ ಪರಿವರ್ತನೆ ಹೊಂದಬೇಕು ನಾವು ಒಂದಷ್ಟು ಹಣ ಸಂಪಾದಿಸಿ ಶ್ರೀಮಂತಿಕೆಯನ್ನು ನೋಡಬೇಕು ನಾವು ಪರಿವರ್ತನೆಯಲ್ಲಿ ಜೀವಿಸಬೇಕು ನಮಗೂ ಹತ್ತು ಜನ ಗೌರವ ಕೊಡಬೇಕು ಸ್ಥಾನಮಾನದಲ್ಲಿ ಬದುಕಬೇಕು ನಮ್ಮದು ಅಂಥೇಳಿ ಒಂದು ಸಣ್ಣ ಮನೆ ಮಾಡಬೇಕು ಎಂಬತಕ್ಕಂಥ ಆಶಾ ಮನೋಭಾವಗಳನ್ನ ಇಟ್ಕೊಂಡಿರೋರಾದರೆ ದಯಮಾಡಿ ಈ ವಸ್ತುಗಳನ್ನು ಮನೇಲಿಟ್ಟು ಪೂಜೆ ಮಾಡಿ ಇದು ಬಹಳ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹ ವಸ್ತುಗಳು ಏನು ಆ ವಸ್ತುಗಳು ಅಂತಂದರೆ ನೀವು ಪ್ರಥಮವಾಗಿ ಒಂದು ತಟ್ಟೆ ತೆಗೆದುಕೊಳ್ಳಿ ಸಣ್ಣ ತಟ್ಟೆ ಆ ತಟ್ಟೆಯಲ್ಲಿ ಒಂದು ಬೊಗಸೆ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಐದು ವಿಳೆದೆಲೆ ವಿಳೆದೆಲೆ ಭಿನ್ನ ಆಗಿರಬಾರ್ದು ಐದು ವಿಳೆದೆಲೆ ನಾಲ್ಕು ದಿಕ್ಕಿಗೂ ನಾಲ್ಕು ವಿಳೆದೆಲೆ ಆದರೆ ಆ ವಿಳೆದೆಲೆಯ ಮುಖ ಆಕಾಶ ನೋಡಿರಬೇಕು ತುಂಬು ಅಕ್ಕಿಯ ಒಳಗಿರಬೇಕು ಹಾಗೆ ಒಂದು ಎಲೆ ಮಧ್ಯದಲ್ಲಿರಲಿ ನಾಲ್ಕು ಎಲೆ ಸುತ್ತದಲ್ಲಿರಲಿ ಈ ವಸ್ತುಗಳನ್ನು ಈ ವಸ್ತುಗಳನ್ನು ಆ ತಟ್ಟೆಯ ಅಕ್ಕಿಯ ಮೇಲೆ ಮೇಲೆ ಮೇಲಿಟ್ಟು ಪೂಜೆ ಮಾಡಬೇಕು ಮಾಡಿದರೆ ನಿಮ್ಮ ಮನೆಯಲ್ಲಿರತಕ್ಕಂತಹ ಅಷ್ಟ ದರಿದ್ರ ದುರಿತ ವ್ಯಾಧಿ ಕಂಟಕ ಲೋಪಾದಿಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ನಿಮ್ಮ ಪಾಲಿಗೆ ಬರುತ್ತವೆ ಏನು ಆ ವಸ್ತುಗಳು ಅಂತಂದರೆ ಬರೆದಿಟ್ಕೊಳ್ಳಿ ದಯಮಾಡಿ ಬರೆದಿಟ್ಕೊಳ್ಳಿ ಕಮಲ ಬೀಜ ಡುಪ್ಲಿಕೇಟ್ ಹೊರಗಡೆ ತುಂಬ ಸಿಗುತ್ತೆ ದಯವಿಟ್ಟು ತಗೋಬೇಡಿ ಒಳ್ಳೆಯ ಗ್ರಂಥಕ್ಕೆ ಅಂಗಡಿಯಲ್ಲಿ ಹೋಗಿ ಕಮಲ ಬೀಜ ತಗೊಳ್ಳಿ ಒಂದು ಕಮಲ ಬೀಜ ಹಾಗೆ ಭುಜಪತ್ರೆ ಭುಜಪತ್ರೆ ಆಲ್ಮೋಸ್ಟ್ ಒಂದು ಸಣ್ಣದಾಗಿರಲಿ ಸಾಕು ಒಂದು ನಾಲ್ಕು ಇಂಚಿಗೆ ನಾಲ್ಕು ಇಂಚು ತಗೊಳ್ಳಿ ಸಣ್ಣದಾಗಿ ಅದು ಒಂದು ಅದಾದ ಬಳಿಕ ನಾಗಚಕ್ಕೆ ಅಂತ ಹೇಳಿ ಸಿಗುತ್ತೆ ನಾಗಚಕ್ಕೆ ತೆಗೆದುಕೊಳ್ಳಿ ಮೇಲೆ ಕೆಂಪು ಅಥವಾ ಬಿಳಿ ಗುಲಗಂಜಿ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಳಿ ಇವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದರೊಟ್ಟಿಗೆ ಮಾತಂಗಿ ಬೇರು ಅಂತ ಸಿಗುತ್ತೆ ಮಾತಂಗಿ ಬೇರು ಈ ಬೇರು ಇದಿಷ್ಟನ್ನೂ ತೆಗೆದುಕೊಂಡು ಬಂದು ಭುಜಪತ್ರೆಯ ಮೇಲೆ ನಾನೀಗ ಡಿಸ್ಪ್ಲೇಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಡಿಸ್ಪ್ಲೇಲಿ ತೋರಿಸತಕ್ಕಂತಹ ಈ ಮೂಲ ಮಂತ್ರವನ್ನು ಭುಜಪತ್ರೆಯ ಮೇಲೆ ಬರಿಬೇಕು ಭುಜಪತ್ರೆಯ ಮೇಲೆ ಬರೆದು ನೀವು ಇದನ್ನು ನಿತ್ಯ ಪೂಜಿಸಬೇಕು ಹಾಗೇ ಬರೆದಿರುವಂತಹ ಈ ಮೂಲ ಮಂತ್ರವನ್ನು ನೀವು ಪೂಜೆ ಮಾಡತಕ್ಕಂಥವ್ರು ಜಪಿಸ್ಬೇಕು ಜಪ್ಸಿ ನಿತ್ಯ ಹಾಲನ್ನು ನೈವೇದ್ಯವಾಗಿ ಇಡಿ ಇಷ್ಟು ಮಾಡಿ ನಿಮ್ಮ ಸಕಲ ಸಂಕಷ್ಟಗಳು ಸಹ ದೂರ ಆಗಿ ಮುಖ್ಯವಾಗಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ನಿಮ್ಮಲ್ಲಿ ದರಿದ್ರ ದೂರ ಆಗುತ್ತೆ ಸಮೃದ್ಧಿ ಆಗ್ತೀರಾ ಸ್ಥಾನಮಾನಗಳು ಸಿಗುತ್ತೆ ಬದುಕುವಂತಹ ಒಂದಷ್ಟು ದಿನ ನಾಲ್ಕು ದಿನನಾದರೂ ನೆಮ್ಮದಿಯಾಗಿ ಬದುಕಿ ಸರಳವಾದಂಥ ಪರಿಹಾರ ಮಾರ್ಗಗಳು ಇದನ್ನು ಒಂದಷ್ಟು ದಿನ ಮಾಡಿಕೊಂಡು ಕೈ ಬಿಡಬೇಡಿ ನಿಮ್ಮಲ್ಲಿ ಇದು ಒಂದು ಭಾಗ ಅಂತ ಹೇಳಿ ಅದನ್ನು ರೂಢಿಸ್ಕೊಂಡು ಮಾಡಿ ಇದರ ಪ್ರಯೋಜನಗಳು ಪಡ್ಕೊಳ್ಳಿ ಪಡ್ಕೊಂಡು ಬಂದು ನನಗೆ ತಿಳಿಸಿ ಅದಾದ ಬಳಿಕ ಇದು ಮಾಡಿರುವಂತಹ ರೀತಿ ಸರಿ ಇದೆಯಾ ಅಂತ ಹೇಳಿ ನನಗೊಂದು ಫೋಟೋ ಕ್ಲಿಕ್ ಮಾಡಿ ವಾಟ್ಸಪ್ಪ ಕಳಿಸಿ ನನ್ನ ಈ ನಂಬರ್ಗೆ ತಪ್ಪದೇ ಇದನ್ನು ಮಾಡಿ ಇದರಿಂದ ನೆಮಗೊಳ್ಳೆದಾಗಲಿ ನಿಮ್ಮಿಂದ ಹತ್ತು ಜನಕ್ಕೆ ಒಳ್ಳೆಯದಾಗಲಿ ಹಾಗೆ ನಿಮ್ಮೆಲ್ಲರ ದರಿದ್ರಗಳು ದೂರ ಆಗಲಿ ಅಂತ ಹೇಳಿ ಆ ತಾಯಿ ಲಕ್ಷ್ಮಿಯಲ್ಲಿ ಸ್ಮರಿಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ